ಒಬ್ಬ ಪತ್ರಕರ್ತನಿಗೆ 10 ಹಲವಾರು ಜವಾಬ್ದಾರಿಗಳಿದೆ ಅನ್ನೋದನ್ನು ರಾಮಯ್ಯವರ ಬರಹದಿಂದ ನಾವು ಕಲಿಬೇಕಾಗಿದೆ. ಎಷ್ಟೋ ವಿಚಾರಗಳು ಅದನ್ನು ಬರಹದ ಮುಖಾಂತರ ಅಭಿವ್ಯಕ್ತ ಮಾಡುವಂಥ ಸಂದರ್ಭದಲ್ಲಿ ಅದರ ಇತಿಮಿತಿಗಳನ್ನು ಅದರ ಪರಿಣಾಮಗಳನ್ನು ಯೋಚನೆ ಮಾಡುವಂಥದ್ದು ಬಹಳ ಮುಖ್ಯ. ಮತ್ತು ಒಬ್ಬ ವ್ಯಕ್ತಿ ಮಾತನಾಡುವಾಗ ಆ ಮಾತಿನ ಮೇಲೆ ನಿಯಂತ್ರಣ ಎಷ್ಟಿರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ಒಬ್ಬ ವ್ಯಕ್ತಿ ಬರೆಯುವಾಗ ಖಂಡಿತವಾಗೂ ದ ಥಾಟ್ ಪ್ರೊಸೆಸ್ ವಿಲ್ ಬಿ ಟೋಟ್ಲಿ ಡಿಫ್ರೆಂಟ್. ವೆನ್ ಪೆನ್ ಸ್ಟಾರ್ಟ್ಸ್ ರೈಟಿಂಗ್, ಅವನ ಮೇಲೇ ಅವನಿಗೆ ಒಂದು ರೀತಿಯಲ್ಲಿ ವಿಚಾರಾತ್ಮಕವಾಗಿ ಅದನ್ನು ಪ್ರಕಟ ಮಾಡುವಂಥ ವಿಚಾರದಲ್ಲಿ ಭಾಳಷ್ಟು ಸಂಯಮ, ನಾನು ಹೇಳಿದಂತೆ ಅದರ ಪರಿಣಾಮಗಳು, ಅದರ ಆಯಾಮಗಳು ತನ್ನಿಂದ ತಾನೇ ಬರ್ತದೆ. ಪೆನ್ನನ್ನು ಕೈಯಲ್ಲಿ ಹಿಡಿದಾಗ ಚಿಂತನೆಯೇ ಬೇರೆ ಆಗ್ತದೆ, ಪೆನ್ ಇಲ್ಲದೇ ಇರುವಾಗ ಮಾತುಗಳೇ ಬೇರೆ. ಇದು ಎಲ್ಲ ಪತ್ರಕರ್ತರ ಅನುಭವ ಅಂತ ನಾನು ಭಾವಿಸ್ತೇನೆ. ಮತ್ತು ಯಾವುದೇ ವ್ಯಕ್ತಿ ಬರೆಯುವಾಗ ಹಂಗೆ ಅನ್ನಿಸ್ತದೆ. ಅದೇ ರೀತಿ ಇವರು ನಮ್ಮ ಹಿರಿಯರಂಥ ರಾಮಯ್ಯವರು ಏನು ಪುಸ್ತಕ ಬರೆದಿದ್ದಾರೆ, ಅವರ ಒಂದು ಸ್ವಭಾವ, ಅದಕ್ಕೆ ನಾನು ಸಜ್ಜನ ಪತ್ರಕರ್ತ ಅಂತ ಹೇಳ್ತೇನೆ. ಸತ್ಯವನ್ನು ಕೂಡ ಪ್ರಿಯವಾಗಿ ಹೇಳುವಂಥದ್ದು ರಾಮಯ್ಯವ್ರದ್ದು. 10 ಹಲವಾರು ಸತ್ಯಗಳು ಏನದನ್ನು ಓದಿದಾಗ ಅದರ ಬಗ್ಗೆ ಸಂಪೂರ್ಣವಾದಂಥ ವಿಚಾರ ಗೊತ್ತಿದ್ದವ್ರಿಗೆ ಗೊತ್ತಾಗ್ತದೆ, ಇವತ್ತಿನ ಪೀಳಿಗೆಗೆ ಅವೆಲ್ಲ ಗೊತ್ತಾಗಲ್ಲ. ಅವ್ರ ಪುಸ್ತಕದಲ್ಲಿ ಏನು ಹೇಳಿದ್ದಾರೆ ಅದಕ್ಕಿಂತ 10 ಪಟ್ಟು 20 ಪಟ್ಟು ಹೇಳಿದಿರುವುದು ಜಾಸ್ತಿ ಇದೆ ಅಂತ ನನ್ನ ಭಾವನೆ. ಇನ್ನು ಭಾಳಷ್ಟು ಅವರ ಟ್ರೆಜರಿಯಲ್ಲಿ ಇದೆ, ಮನದ ಟ್ರೆಜರಿಯಲ್ಲಿ ಇದೆ, ಅದನ್ನು ಹೇಳಿಲ್ಲ ಅವರು. ಅದು ಅವರ ಸೌಜನ್ಯ, ಬಿಕಾಸ್ ಹೀ ಈಸ್ ಪ್ರಿವ್ಯೂ ಟು ಸೋ ಮೆನಿ ಇನ್ಸಿಡೆಂಟ್ಸ್ ಫಾರ್ ಲಾಸ್ಟ್ 6 ಡಿಕೇಡ್ಸ್. 2 ಜನಾಂಗ ಅಂದರೆ ಪೀಳಿಗೆ, 2 ಪೀಳಿಗೆಯ ಜನ್ರೇಷನ್ನ ರಾಜಕಾರಣವನ್ನು ನೋಡಿದ್ದಾರೆ, 3 ಜನ್ರೇಷನ್ ಪತ್ರಕರ್ತರನ್ನು ಕೂಡ ಅವ್ರು ನೋಡಿದ್ದಾರೆ. ಈಗಲೂ ಮಾತನಾಡುವಾಗ ಅವರು ತಮ್ಮ ಮೇಲೆ ಸಂಪೂರ್ಣವಾಗಿ ನಿಯಂತ್ರಣ ಇಟ್ಟುಕೊಂಡು ಅವ್ರು ಮಾತನಾಡಿದರು. ನಾನು ಗಮನಿಸ್ತಾ ಇದ್ದೆ, ತಮ್ಮ ಜಗದಲ್ಲಿ ಬೇರೆ ಯಾರಾಗಿದ್ದರೆ ಇದನ್ನು ಇಷ್ಟು ರೋಚಕವಾಗಿ ಮತ್ತು ರೋಮಾಂಚಕವಾಗಿ ಬರೆದು ಬಹಳ ದೊಡ್ಡ ಪ್ರಶಸ್ತಿಗೆ ಭಾಜನರಾಗ್ತಿದ್ರು. ಅಷ್ಟು ನಿಮ್ಮ ಒಂದು ಅನುಭವದ ಬುದ್ಧಿ ನಿಮ್ಮಲ್ಲಿದೆ, ನನಗೆ ಗೊತ್ತಿದೆ ಅದು. ಆದರೆ ಅಂಥ ಪ್ರಶಸ್ತಿಗಿಂತ ಏನು ನಾನು ಜೀವನದಲ್ಲಿ ನಡ್ಕೊಂಡು ಬಂದಿದ್ದೇನೆ, ನನ್ನ ಗುಣಧರ್ಮ ಏನಿದೆ ಅದನ್ನು ಯಾವ ಕಾಲಕ್ಕೂ ಬಿಟ್ಕೊಡೋದಿಲ್ಲ ಅನ್ನೋದನ್ನು ಇವತ್ತು ತಾವು ತೋರಿಸಿದ್ರಿ ಈ ಪುಸ್ತಕದ ಮುಖಾಂತರ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಮನುಷ್ಯನ ಜೀವನದಲ್ಲಿ ಹಲವಾರು ಸನ್ನಿವೇಶಗಳು ಬದಲಾವಣೆಯನ್ನು ತರ್ತವೆ. ಅವನ ವ್ಯಕ್ತಿತ್ವದಲ್ಲಿ ಬದಲಾವಣೆ ತರ್ತದೆ, ಅವನ ಚಿಂತನೆಯಲ್ಲಿ ಬದಲಾವಣೆ ತರ್ತದೆ. ಆದರೆ ಕೆಲವೇ ಕೆಲವರು ತಮ್ಮ ಬದುಕಿನಲ್ಲಿ ಎಂದೂ ಕೂಡ ತಮ್ಮ ವ್ಯಕ್ತಿತ್ವವನ್ನು ಬದಲಾವಣೆ ಆಗೋದಿಲ್ಲ, ತಮ್ಮ ಚಿಂತನೆಯಲ್ಲೂ ಕೂಡ ಬದಲಾವಣೆ ಆಗೋದಿಲ್ಲ. ಅಂಥದ್ರ ಶ್ರೇಣಿಯಲ್ಲಿ ನಮ್ಮ ಹಿರಿಯರಂಥ ರಾಮಯ್ಯವರು ಸೇರ್ತಾರೆ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಇದಕ್ಕೆ ಭಾಳ ಒಂದು ದೃಢವಾದಂಥ ಮನಸ್ಸು ಬೇಕು. ಮನುಷ್ಯನಿಗೆ ಟೆಂಪ್ಟೇಷನ್ಸ್ ಭಾಳ ಇರ್ತದೆ, ಆ ಟೆಂಪ್ಟೇಷನ್ ತಡ್ಕೊಳ್ಳುವಂಥ ಶಕ್ತಿ. ಇವತ್ತು ಅವರು ಎಲ್ಲ ಮುಖ್ಯಮಂತ್ರಿಗಳ ಜೊತೆಗೆ ಅತ್ಯಂತ ಆತ್ಮೀಯರು. ಒಂದು ಕಾಲದಲ್ಲಿ ನಾವು ಬಡ ಪತ್ರಕರ್ತರು ಅಂತಂದು ನಾವು ಮಾತಾಡ್ತಾ ಇದ್ವಿ, ಅದು ಸತ್ಯನೂ ಇತ್ತು.
ಆದರೆ ಈಗ ಆ ಮಾತನ್ನು ನಾನು ಸಂಪೂರ್ಣವಾಗಿ ಒಪ್ಕೊಳ್ಳಾಗ್ತಾ ಇರಲ್ಲ, ಭಾಗಶಃವಾಗಿ ಒಪ್ಕೊಳ್ತೇನೆ ಅಷ್ಟೆ. ನನ್ನ ಆತ್ಮೀಯ ಸ್ನೇಹಿತರೆಲ್ಲ ಒಪ್ಕೊಳ್ತಾರೆ ಇದನ್ನು. ಅದರ ಬಗ್ಗೆ ಸರಿ ತಪ್ಪು ಅನ್ನೋ ಪ್ರಶ್ನೆ ಇಲ್ಲ, ವಸ್ತುಸ್ಥಿತಿ. ಆದರೆ ಇವರು ಅವು ಯಾವುದೇ ರೀತಿಯ ಸಂಬಂಧಗಳನ್ನು ತಮ್ಮ ಸ್ವಂತಕ್ಕಾಗಿ ಎಂದೂ ಕೂಡ ಬಳಕೆ ಮಾಡದಿರುವಂಥ ಒಬ್ಬ ಪತ್ರಕರ್ತ, ಶುದ್ಧ ಪತ್ರಕರ್ತ. ಈ ಕಾಲ ಬದಲಾವಣೆ ಆಗಿದೆ. ಈಗ ಪತ್ರಕರ್ತರು ಯಾರು, ಜರ್ನಲಿಸಮ್ ಇಸ್ ಡಿಫ್ರೆಂಟ್ ಆ್ಯಂಡ್ ನ್ಯೂಸ್ ಪ್ರೊಡ್ಯೂಸರ್ಸ್ ಆರ್ ಟೋಟ್ಲಿ ಡಿಫ್ರೆಂಟ್. ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಮೊದಲೆಲ್ಲ ಜರ್ನಲಿಸ್ಟೇ ಪತ್ರಕರ್ತರಾಗ್ತಿದ್ರು, ಎಲ್ಲ ಪತ್ರಕರ್ತರು ಜರ್ನಲಿಸ್ಟ್ ಅಂತ ಹೇಳೋಕ್ಕಾಗಲ್ಲ. ಆ ಕಾಲದಿಂದ ಈ ಕಾಲವರೆಗೂ ಅದನ್ನು ಉಳಿಸ್ಕೊಂಡು ಬಂದಿದ್ದಾರಲ್ಲ, ಅದೇ ಬಹಳ ದೊಡ್ಡ, ಭಾಳ ಕಠಿಣವಾಗಿರುವಂಥದ್ದು. ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಹೀ ಈಸ್ ಅ ರೇರ್ ಸ್ಪೀಸೀಸ್ ಟುಡೇ.